ತತ್ವಜ್ಞಾನ ಪ್ರಸರಣಕ್ಕೋಸ್ಕರ ಆರಂಭಗೊಂಡ ಸಂಸ್ಥೆ ಜ್ಞಾನಗಮ್ಯ ಪ್ರಸರಣ ಸಂಸ್ಥೆ ಇದೀಗ ಆರು ವರ್ಷ ತುಂಬಿ ಏಳನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದೆ ಇಂತಹ ಏಳನೇ ವರ್ಷದ ಜ್ಞಾನಗಮ್ಯ ಪ್ರಸರಣ ಸಂಸ್ಥೆಯ ಒಂದು ಹುಟ್ಟಿದ ಹಬ್ಬದ ಸಮಾರಂಭದಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದ ಸಂತಾನವಾದ ಈ ಒಂದು ರೋಚಕ ಮಹಿಮೆಯ ಅನುಸಂಧಾನವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः पूज्याय राघवेन्द्राय ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀರಾಘವೇಂದ್ರ ಸ್ವಾಮಿಗಳ ಪವಿತ್ರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ ಶ್ರೀರಾಘವೇಂದ್ರ ಪ್ರಭುಗಳು ಭಾರತೀಯ ತತ್ವಜ್ಞಾನದ ಮೂಲ ಗ್ರಂಥಗಳಾದ ವೇದ ಉಪನಿಷತ್ತುಗಳು ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಗಳು ಇದರ ಪ್ರತಿ ಪದ ಪದಗಳ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟು ಉಪಕಾರ ಮಾಡಿದ ಮಹನೀಯರು ಈ ಮೂರು ಪ್ರಸ್ಥಾನಗಳಿಗೆ ಶ್ರೀಮದ್ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ ಟೀಕಾಚಾರ್ಯರು ಟೀಕೆಗಳನ್ನು ಬರೆದಿದ್ದಾರೆ ಟಿಪ್ಪಣಿಗಳನ್ನು ಹಲವು ಮಹನೀಯರು ಬರೆದಿದ್ದಾರೆ ಅದೆಲ್ಲದರ ಹಿನ್ನೆಲೆಯಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರ ಪ್ರಭುಗಳು ಬ್ರಹ್ಮಸೂತ್ರಗಳು ಋಗ್ವೇದದ ನಲವತ್ತು ಸೂಕ್ತಗಳು ಹತ್ತು ಉಪನಿಷತ್ತುಗಳು ಹಾಗೂ ಭಗವದ್ಗೀತೆಯ ಸಮಗ್ರ ಶ್ಲೋಕಗಳು ಎಲ್ಲದಕ್ಕೂ ಕೂಡ ಪ್ರತಿ ಪದ ಪದಗಳಿಗೆ ಬಿಡಿಸಿ ಬಿಡಿಸಿ ಅರ್ಥವನ್ನು ಬರೆದು ತೋರಿಸಿಕೊಟ್ಟು ಗೀತಾರ್ಥ ಸೂತ್ರಾರ್ಥ ವೇದಾರ್ಥ ಉಪನಿಷದ ಅರ್ಥಗಳನ್ನು ಎಲ್ಲ ಸಜ್ಜನರಿಗೆ ತಿಳುವಳಿಕೆಗೆ ಎಟುಕುವಂತೆ ತಿಳಿಸಿಕೊಟ್ಟ ಮಹನೀಯರು ಶ್ರೀ ರಾಘವೇಂದ್ರ ಪ್ರಭುಗಳು ಅದಲ್ಲದೆ ಸದಾಚಾರ ಸಂಪನ್ನರಾದವರಿಗೆ ಅನೇಕ ಆಚಾರ ವ್ಯವಹಾರಗಳಿಗೆ ತಿಳಿದುಕೊಳ್ಳಬೇಕಾದಂತಹ ಮಾಹಿತಿಗಳನ್ನು ತಿಳಿಸುವ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಭಗವಂತನ ಮಹಿಮೆಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧನವಾಗಿರುವಂತಹ ಭಾಗವತ ಮಹಾಭಾರತ ರಾಮಾಯಣ ಈ ಗ್ರಂಥಗಳ ಸಂಗ ಅರ್ಥಸಂಗ್ರಹವನ್ನು ಕಥಾ ಸಂಗ್ರಹವನ್ನು ಮಾಡಿಕೊಟ್ಟು ಇತಿಹಾಸ ಪುರಾಣಗಳ ಗ್ರಂಥಗಳ ಅಧ್ಯಯನಕ್ಕೂ ನಮಗೆ ಬೇಕಾದ ಅನುಗ್ರಹ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅಂತಹ ಶ್ರೀ ರಾಘವೇಂದ್ರ ಪ್ರಭುಗಳು ಎಷ್ಟು ದೊಡ್ಡ ಘನ ವಿದ್ವಾಂಸರು ಅಷ್ಟೇ ಮಹಾಕರುಣಾಳುಗಳು ಅವರು ಬೃಂದಾವನ ಪ್ರವೇಶ ಮಾಡಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ವರ್ಷಗಳು ಸಂದು ಹೋದರೂ ಕೂಡ ಇಂದಿಗೂ ಎಂತಹ ದೀನ ದಲಿತ ಜನರು ಕೂಡ ತಮ್ಮ ಮನೆಯಲ್ಲೇ ಕಷ್ಟದಲ್ಲಿ ಅವರ ಹೆಸರನ್ನು ನೆನೆಸಿಕೊಂಡರೂ ಸಾಕು ಅವರ ಒಂದು ಚಿತ್ರಪಟಕ್ಕೆ ನಮಸ್ಕಾರ ಮಾಡಿ ದೀಪ ಹಚ್ಚಿದರೂ ಸಾಕು ಅವರ ಚಿತ್ರಪಟವನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಪ್ರದಕ್ಷಿಣೆ ಹಾಕಿದರೂ ಸಾಕು ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡುವ ಮಹಾಕರುಣಾಳುಗಳು ಅನ್ನುವುದು ಇಂದಿಗೂ ಜನರ ಅನುಭವಕ್ಕೆ ಬರ್ತಾ ಇರತಕ್ಕ ಸಂಗತಿ ಯಾವುದೋ ಸ್ವಾರ್ಥದಿಂದ ಸಮಾಜಕ್ಕೆ ಉಪಕಾರವನ್ನು ಮಾಡುವಂತಹ ರಾಜಕಾರಣಿಗಳ ಗುಂಪಿಗೆ ಸೇರುವವರಲ್ಲ ತಮ್ಮ ಬಗ್ಗೆ ಎಲ್ಲ ರೀತಿಯ ಭಾವನೆಗಳ ಉಕ್ಕೇರಲಿ ಹೇಳಿ ಅನೇಕ ವಾಮಾಚಾರಗಳ ಮೂಲಕ ಪವಾಡಗಳನ್ನು ತೋರಿಸಿ ಜನರನ್ನು ಮೋಸಗೊಳಿಸುವಂತಹ ಹುನ್ನಾರವು ರಾಘವೇಂದ್ರ ಸ್ವಾಮಿಗಳ ಈ ಕೃತಿಯಲ್ಲಿ ಇಲ್ಲ ಮತ್ತು ಕೇವಲ ಭಗವಂತನ ಅನುಗ್ರಹದಿಂದ ಗಳಿಸಿಕೊಂಡ ಪುಣ್ಯವನ್ನು ಭಗವಂತನ ಸನ್ನಿಧಾನ ಪಾತ್ರರಾದ ಸಮಾಜದ ಚಲಪ್ರತಿಮೆಗಳಿಗೆ ತಲುಪಿಸುವಂತಹ ನಿಸ್ವಾರ್ಥವಾದ ಅನುಗ್ರಹ ದೃಷ್ಟಿ ಸಮರ್ಪಣಾ ಭಾವದ ದೃಷ್ಟಿ ಯಾವುದೇ ಜಾತಿ ಮತ ಪಂಥ ಯಾವ ಭೇದ ಭಾವವೂ ಇಲ್ಲದೆ ನೆನೆಸಿಕೊಂಡವರಿಗೆಲ್ಲ ಅನುಗ್ರಹ ಮಾಡುವಂತಹ ಉದಾರವಾದ ಅಂತಃಕರುಣ ಶ್ರೀ ರಾಘವೇಂದ್ರ ಸ್ವಾಮಿಗಳದ್ದು ಅವರ ಶ್ಲೋಕದಲ್ಲಿ ನಾವು ಹೇಳ್ತೇವೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿಯಿಂದ ದತ್ವ ಶರೀರೋರ್ಥ ಸಮಸ್ತ ದೋಷಾನ್ ಹತ್ವ ಸನೋವ್ಯಾತ್ ಗುರು ರಾಘವೇಂದ್ರ ಸಂತಾನ ಸಂಪತ್ತು ಪರಿಶುದ್ಧವಾದ ಭಕ್ತಿ ವಿಶೇಷವಾದ ತತ್ವಜ್ಞಾನ ಮತ್ತು ವಾಕ್ಪಾಠವ ದೇಹಪಾಠವ ಇದೆಲ್ಲವನ್ನೂ ನಮಗೆ ಅನುಗ್ರಹ ಮಾಡಿ ನಮ್ಮ ಶಾರೀರಿಕ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಮನ್ನು ಕಾಪಾಡುವ ರಾಘವೇಂದ್ರ ಪ್ರಭುಗಳು ಎಂಬುದಾಗಿ ಈ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ ಇಂತಹ ರಾಘವೇಂದ್ರರ ಮಹಿಮೆಗೆ ಪೋಷಕವಾಗುವಂತಹ ಒಂದೆರಡು ನಡೆದ ಘಟನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ ಬಹಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದು ಸೆಪ್ಟೆಂಬರ್ ಇಪ್ಪತ್ತಾರು ಮಂತ್ರಾಲಯಕ್ಕೆ ಒಂದು ಗಂಡು ಮಗುವಿನ ಜೊತೆಯಲ್ಲಿ ಇಬ್ಬರು ದಂಪತಿಗಳು ಬಂದಿದ್ದರು ಅವರ ಪುರುಷರ ಹೆಸರು ಕಾಮರಾಜ್ ಎಂಬುದಾಗಿ ಅವರ ಮಡದಿ ಶ್ರೀಮತಿ ವಿಜಯ ಅವರ ಮಗು ಆರು ವರ್ಷದ ಗಂಡು ಕೂಸು ಗೋಕುಲಕೃಷ್ಣ ಇವರು ಮಂತ್ರಾಲಯಕ್ಕೆ ಬಂದ ಕಾರಣ ಏನು ಹಾಗೆ ಅಂತಂದರೆ ಇವರಿಗೆ ಆಗಾಗ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು ಆ ಹೊಟ್ಟೆ ನೋವು ಬರುವುದರ ಜೊತೆಯಲ್ಲಿ ಹೆಣ್ಮಕ್ಕಳ ಅನೇಕ ತೊಂದರೆಗಳು ಅವರನ್ನು ಬಾಧಿಸ್ತಾ ಇತ್ತು ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸಿದರೆ ವೈದ್ಯರೇ ಹೇಳಿದ್ರು ಇನ್ನೊಂದು ಪ್ರಸವ ಆದರೆ ಆಗ ಎಲ್ಲ ವೇದನೆಗಳು ಪರಿಹಾರವಾಗುತ್ತೆ ಎಲ್ಲ ಹೆಣ್ಮಕ್ಕಳಿಗೆ ಬರಬಹುದಾದ ಈ ತೊಂದರೆಗಳೆಲ್ಲ ಮುಂದಿನ ಪ್ರಸವದ ಜೊತೆಯಲ್ಲಿ ಪರಿಹಾರವಾಗತ್ತೆ ಅಂತ ಸಲಹೆ ಕೊಟ್ಟರು ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಒಂದು ಮತ್ತೊಂದು ಪ್ರಸವ ಆಗಿ ಎಲ್ಲ ವೇದನೆಗಳು ಪರಿಹಾರವಾಗಲಿ ಅಂತ ಅವರು ಪ್ರಾರ್ಥನೆ ಮಾಡುವುದಕ್ಕಾಗಿ ಮಂತ್ರಾಲಯಕ್ಕೆ ಬಂದಿದ್ದರು ಅವರು ಚೆನ್ನೈನಲ್ಲಿ ವಾಸ ಮಾಡತಕ್ಕಂತಹ ದಂಪತಿಗಳು ಚೆನ್ನೈನಿಂದ ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿ ಸೇವೆ ಸಲ್ಲಿಸಿದರು ಅಲ್ಲಿಂದ ಅವರು ಚೆನ್ನೈಗೆ ಹೋದ ಮೇಲೆ ಆ ಶ್ರೀಮತಿ ವಿಜಯ ಕಾಮರಾಜ್ ಅವರು ಗರ್ಭವತಿಯಾದರು ಅದು ಐದನೇ ತಿಂಗಳು ನಡೀತಾ ಇದೆ ಒಂದು ಗುರುವಾರ ಮುಂಜಾನೆ ಮೂರು ಹದಿನೈದರ ಸಮಯ ಆಗ ಒಂದು ಸ್ವಪ್ನ ಅವರಿಗೆ ಕಾಣಿಸ್ತು ಏನು ಹಾಗೆ ಅಂತಂದರೆ ಒಬ್ಬ ಕಾವಿ ತೊಟ್ಟ ವೃದ್ಧರಾದ ಹಿರಿಯರು ಬಂದು ಅಮ್ಮ ವಿಜಯ ನಿನಗೆ ಸುಖ ಪ್ರಸವ ಆಗತ್ತೆ ಹೆಣ್ಣು ಮಗು ಆಗತ್ತೆ ಆ ಪ್ರಸವದ ಸಮಯದಲ್ಲಿ ನಿನ್ನ ಜೊತೆಗೆ ಯಾರೂ ಇರಲ್ಲ ನಾನೇ ಇದ್ದು ನಿನಗೆ ಸಹಾಯ ಮಾಡ್ತೇನೆ ಅನುಗ್ರಹ ಮಾಡ್ತೇನೆ ಆ ಮಗು ಹೆಣ್ಣು ಮಗು ಗುರುವಾರ ಹುಟ್ಟತ್ತೆ ಬೆಳಗಿನ ಜಾವ ಮೂರು ಹದಿನೈದಕ್ಕೆ ಹುಟ್ಟತ್ತೆ ಆ ಮಗುವಿಗೆ ನನ್ನ ತಾಯಿಯ ಹೆಸರು ಗೋಪಿಕಾಂಬ ಅಂತ ನನ್ನ ತಾಯಿಯ ಹೆಸರಿಡಬೇಕು ನೀನು ಹಾಗೆ ಅಂತ ಸ್ವಪ್ನ ಆಯಿತು ಕೂಡಲೇ ಆಗಿ ಎದ್ದು ಗಡಿಯಾರ ನೋಡ್ತಾರೆ ಕ ಸರಿಯಾಗಿ ಬೆಳಗಿನ ಜಾವ ಮೂರು ಹದಿನೈದರ ಸಮಯದಲ್ಲೇ ಆ ಕನಸು ಬಿದ್ದಿದೆ ಮುಂದೆ ಅವರಿಗೆ ನಿದ್ರೆ ಆಗಲಿಲ್ಲ ಆ ಒಂದು ಖುಷಿಯಲ್ಲಿ ತನ್ನ ಗಂಡನ ಜೊತೆಯಲ್ಲಿ ಅದನ್ನು ಹಂಚಿಕೊಂಡರು ಅವರು ಸಹಜವಾಗಿಯೇ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು ಜೀವನದ ಎಲ್ಲ ಘಟ್ಟಗಳಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ಳದೆ ಯಾವುದನ್ನು ಅವರು ಕೆಲಸವನ್ನು ಆರಂಭ ಮಾಡ್ತಾ ಇರಲಿಲ್ಲ ಏನೇ ಆದರೂ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿಕೊಂಡು ಅವರಲ್ಲಿ ಅತ್ಯಂತ ಭಕ್ತಿಯನ್ನು ತೋರ್ತಾ ಇದ್ದಂತಹ ದಂಪತಿಗಳು ಕುಟುಂಬ ಅದು ಆನಂತರ ಅನೇಕ ತಿಂಗಳು ಕಳೆದವು ಒಮ್ಮೆ ಹತ್ತು ದಿವಸಕ್ಕೆ ಮುಂಚೆ ಚೆನ್ನೈಯಲ್ಲಿರುವ ಮೈಲಾಪುರದ ದೊಡ್ಡ ಆಸ್ಪತ್ರೆಗೆ ಸೇರಿಕೊಂಡರು ಡಾಕ್ಟರು ಅದನ್ನೆಲ್ಲ ಪರೀಕ್ಷೆ ಮಾಡಿ ಅವರು ಹೇಳಿದರು ಇನ್ನು ಮೂರು ವಾರಗಳ ಮುಂಚೆ ಪ್ರಸವ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮೂರು ವಾರಗಳು ಕಳೆದ ಮೇಲೆ ಪ್ರಸವ ಆಗತ್ತೆ ಹಾಗೆ ಅಂತ ವೈದ್ಯರು ಹೇಳಿದರು ಆದರೆ ವೈದ್ಯರು ಕೊಟ್ಟ ಸಮಯದ ಮೂರು ವಾರಕ್ಕೆ ಮುಂಚೆ ಕೆಲವು ವಿಚಿತ್ರವಾದ ಘಟನೆಗಳು ಸಂಭವಿಸಿದವು ಏನಾಯಿತು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ಜೂನ್ ಐದನೇ ತಾರೀಕು ಬುಧವಾರ ಬೆಳಗಿನ ಪೂಜೆ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ರಾತ್ರಿ ಮಲಗುವಾಗ ಒಂಬತ್ತು ಗಂಟೆ ಮರುದಿವಸ ಗುರುವಾರ ಆ ಕನಸನ ನೆನಪು ಬಂದು ವೈದ್ಯರು ಹೇಳಿದಂತೆ ಇನ್ನು ಮೂರು ವಾರದ ನಂತರ ಪ್ರಸವ ಅಂತ ಹೇಳಿದ್ದಾರೆ ಇನ್ನು ಮೂರು ಗುರುವಾರಗಳಲ್ಲಿ ಯಾವುದೋ ಒಂದು ಗುರುವಾರದಂದು ಪ್ರಸವ ಆಗಬಹುದು ಅಂತ ಅಂದುಕೊಂಡು ಮಾತಾಡಿಕೊಂಡು ಮಲಗಿದ್ದಾರೆ ಆದರೆ ಒಂದು ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ತುಂಬ ಉದರ ವೇದನೆ ಶುರುವಾಯಿತು ಆಗ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷ ಡಾಕ್ಟ್ರು ಹೀಗೆ ಉದರ ವೇದನೆ ಬಂದರೆ ತೆಗೆದುಕೊಳ್ಳೋಕೆ ಒಂದು ಮಾತ್ರೆ ಕೊಟ್ಟಿದ್ದರು ಮುಂಚಿತವಾಗಿ ಆ ಮಾತ್ರೆಯನ್ನು ತೆಗೆದುಕೊಂಡರು ಆದರೂ ಹೊಟ್ಟೆ ನೋವು ಹೋಗಲಿಲ್ಲ ಕೊನೆಯಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೀಗೆ ಆಗ್ತಾ ಇದೆ ಅಂತಂದರು ಡಾಕ್ಟರ್ ಅಂದರು ನಾನು ಕೊಟ್ಟಿರೋ ಅವಧಿಗೆ ಮುಂಚೆ ಪ್ರಸವ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಒಂದು ಸುಳ್ಳು ನೋವು ಬಂದಿರುತ್ತೆ ಇನ್ನೊಂದು ಮಾತ್ರೆ ತೊಗೊಳ್ಳಿ ಪರವಾಗಿಲ್ಲ ಅಂತ ಫೋನಿನಲ್ಲೇ ವೈದ್ಯರು ಹೇಳಿದರು ಅದೇ ಪ್ರಕಾರ ಮತ್ತೊಂದು ಮಾತ್ರೆಯನ್ನು ತೆಗೆದುಕೊಂಡರು ಆದರೂ ಕೂಡ ನೋವು ಜಾಸ್ತಿ ಆಯಿತೆ ಹೊರತು ನೋವು ಬಗೆಹರಿಯಲಿಲ್ಲ ಆಗ ತಮ್ಮ ಅಮ್ಮನಿಗೆ ಫೋನ್ ಮಾಡಿದ್ರು ಅಮ್ಮ ಈ ವಿಷಯ ಕೇಳಿ ಯೋಚನೆ ಮಾಡಬೇಡ ನಿನ್ನ ಅಣ್ಣ ತಮ್ಮಂದಿರನ್ನು ಈಗಲೇ ಕಳುಹಿಸಿಕೊಡ್ತೇನೆ ಕಾರಲ್ಲಿ ನೀನು ಮೊದಲು ಆಸ್ಪತ್ರೆಗೆ ಸೇರ್ಕೋ ಅಂತ ಹೇಳಿ ಆ ವಿಜಯ ಕಾಮರಾಜ್ ಅವರ ಅಣ್ಣ ತಮ್ಮಂದಿರನ್ನು ಕಾರಿನಲ್ಲಿ ಕಳಿಸಿದರು ಮೂರು ಮಹಡಿಯ ಮೇಲಿದ್ದ ಶ್ರೀಮತಿ ವಿಜಯ ಕಾಮರಾಜ್ ಅವರಿಗೆ ತುಂಬ ವೇದನೆಯಾಗಿ ಮೆಟ್ಟಲು ಇಳಿಯುವುದು ಕೂಡ ಬಹಳ ಕಷ್ಟವಾಗಿತ್ತು ಆನಂತರ ಯಜಮಾನರಿಗೂ ವಿಷಯ ತಿಳಿಸಿದರು ಆ ಅವರ ಅಣ್ಣ ತಮ್ಮಂದರು ಕಾರ್ ತೆಗೆದುಕೊಂಡು ಬಂದರು ಮೂರು ಜನರು ಸೇರಿ ಮೆಲ್ಲೆ ಮೆಲ್ಲನೆ ಅವರನ್ನು ಕೆಳಗಿಳಿಸಿ ಕಾರಿನಲ್ಲಿ ಕೊಡಿಸಿ ಆಸ್ಪತ್ರೆಗೆ ಕಳಿಸಿದ್ದಾರೆ ಆಸ್ಪತ್ರೆಗೆ ಹೋದಾಗ ಎರಡು ಗಂಟೆ ಆನಂತರ ಡಾಕ್ಟ್ರು ಬಂದರು ಡಾಕ್ಟ್ರು ಬಂದು ಹ್ಞೂ ಹೆರಿಗೆ ನೋವು ಪ್ರಾರಂಭವಾಗಿದೆ ಆದರೆ ನಾ ಬೆಳಿಗ್ಗೆ ಆರು ಕಾಲರ ನಂತರ ಪ್ರಸವ ಆಗುತ್ತೆ ಅದಕ್ಕೆ ಮುಂಚೆ ಪ್ರಸವ ಆಗೋ ಸಂದರ್ಭವೇ ಇಲ್ಲ ಅವಕಾಶವೇ ಇಲ್ಲ ಬೆಳಿಗ್ಗೆ ಆರು ಕಾಲ ನಂತರ ಪ್ರಸವ ಆಗುತ್ತೆ ಏನು ಯೋಚನೆ ಬೇಡ ಅಂತ ಅಷ್ಟು ಹೇಳಿ ಅವರು ಎಲ್ಲ ಪರೀಕ್ಷೆ ಮಾಡಿ ನರ್ಸಿಗೆ ಅವರಿಗೆ ಔಷಧಿ ತಗೊಳಕ್ಕೆ ಹೇಳು ಅವರೇನಾದರೂ ಕಾಪಿ ಗಿಪಿ ಕುಡಿಯೋದಾದರೆ ಕುಡಿಲಿಕ್ಕೆ ಹೇಳು ಅಂಥೇಳಿ ಡಾಕ್ಟ್ರು ಅವ್ರ ಮನೆಗೆ ಹೊರಟೋದ್ರು ಹೋದ್ರು ಆ ನಂತರ ಕಾಮರಾಜ್ ಮತ್ತು ವಿಜಯ ಅವರು ಅವರ ಅಣ್ಣ ತಮ್ಮಂದರು ಮನೆಯಲ್ಲಿದ್ದರು ಆಗ ಆ ಅಮ್ಮನನ್ನು ಯಾತಕ್ಕೂ ನಿಮ್ಮ ಅಮ್ಮನನ್ನು ಕರೆಸ್ಕೊಂಬಿಡಿ ಈಗಲೇ ಅಂತ ಡಾಕ್ಟರ್ ಹೇಳಿದರು ಅದಕ್ಕಾಗಿ ಫೋ ಅವರು ತಮ್ಮ ಅಣ್ಣನನ್ನು ಕಳುಹಿಸಿಕೊಟ್ರು ಆ ಅಣ್ಣ ಕಾರ್ ತಗೊಂಡು ಅಮ್ಮನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದಾರೆ ಸ್ವಲ್ಪ ಸಮಯ ಕಳೆಯಿತು ತುಂಬ ಏನೋ ತಿನ್ನಬೇಕು ಅಂತ ಆಗ್ತಾ ಅನಿಸ್ತು ಹಸಿವೆ ಆಗ್ತಾಯಿದೆ ತನ್ನ ತಮ್ಮನನ್ನು ಕರೆದರು ಕರೆದು ಸ್ವಲ್ಪ ಕಾಫಿ ತೊಗೊಂಬ ಏನಾದರೂ ತಿನ್ಲಿಕ್ಕೆ ತೊಗೊಂಬ ನಂಗೆ ಹಸುವಾಗ್ತಾಯಿದೆ ಏನೋ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು ಅಕ್ಕ ತರ್ತೇನೆ ಅಂತ ಹೇಳಿ ಆ ತಮ್ಮನೂ ಕೂಡ ಕೆಳಗಿಳಿದು ಅವರು ಆ ಅಂಗಡಿ ಅಂಗಡಿ ಕಡೆಗೆ ಹೋದರು ಆನಂತರ ಏನಾದರೂ ರಾತ್ರಿ ನೋವು ಜಾಸ್ತಿ ಆದರೆ ಈ ಔಷಧ ತೊಗೊಳ್ಳಿ ಹೇಳಿ ಆ ಡಾಕ್ಟ್ರ್ ಹೇಳಿದ್ರು ನರ್ಸು ಕೂಡ ಈ ಔಷಧ ತೊಗೊಂಡು ಕಾಫಿ ತಗೊಂಡು ತಿಂಡಿ ತೊಗೊಂಡು ಯಾವ ಔಷಧ ತೊಗೊಳ್ಳಿ ನಾ ಹೇಗಿದ್ದರೂ ಬೆಳಗ್ಗೆ ಆರು ಗಂಟೆ ಮೇಲೆ ಪ್ರಸವ ಆಗೋದು ಆಗ ಬರ್ತೇನೆ ಅಂಥೇಳಿ ನರ್ಸ್ ಕೂಡ ಹೊರಟು ಆನಂತರ ಆ ಔಷಧಿ ಏನು ಬರಕೊಟ್ಟಿದ್ರು ಆ ನೋವು ಹೆಚ್ಚಾದಾಗ ತನ್ನ ಗಂಡನಿಗೆ ಹೇಳಿದ್ರು ನನ್ನ ತಮ್ಮನಿಗೆ ನೀವು ಈ ಔಷಧಿ ತರಲಿಕ್ಕೆ ಹೇಳಿಬಿಡ್ಬೇಕಾಗಿತ್ತು ಒಟ್ಟಿಗೆ ತರ್ತಾ ಇದ್ದ ಹಾಗೆ ಅಂತ ಏನು ಯೋಚನೆ ಮಾಡಬೇಡ ಐದು ನಿಮಿಷ ನಾನು ತಗೊಂಡು ಬರ್ತೇನೆ ಹೇಳಿ ಅವರ ಗಂಡ ಕಾಮರಾಜ್ ಅವರು ಕೂಡ ಆ ಮಾತ್ರೆ ತೆಗೆದುಕೊಂಡು ಬರಲಿಕ್ಕೆ ಹೇಳಿ ಆಸ್ಪತ್ರೆಗೆ ಹೋದರು ಹೀಗೆ ಇಲ್ಲಿ ಅಮ್ಮನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಅಣ್ಣ ಹೋಗಿದ್ದಾರೆ ಆಹಾರ ತರ್ತೇನೆ ಅಂತ ತಮ್ಮ ಹೋಗಿದ್ದಾನೆ ಔಷಧ ತರ್ತೇನೆ ಅಂತ ಹೇಳಿ ಗಂಡ ಹೊರಗೆ ಹೋಗಿದ್ದಾರೆ ನಾಳೆ ಬೆಳಿಗ್ಗೆ ತಾನೇ ಪ್ರಸವ ಅಂತ ನರ್ಸೂ ಹೋಗಿದ್ದಾಳೆ ಅಷ್ಟರಲ್ಲಿ ತುಂಬ ಪ್ರಸವ ವೇದನೆ ಆಯಿತು ಆದಾಗ ಯಾರೂ ಹತ್ತಿರ ಇಲ್ಲ ಮಗು ಈಗಲೇ ಹುಟ್ಟುಬಿಡುತ್ತೆ ಅಂತ ಅನಿಸ್ತಾ ಇದೆ ಏನು ಮಾಡೋದು ಅಂತ ಗಾಬರಿಯಾಗಿದ್ದಾರೆ ಆಗ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಆಯಾ ಕಣ್ಣಿಗೆ ಬಿದ್ದರು ಆ ಆಯಾ ಕರೆದು ನೋಡು ನನಗೆ ಬಾತ್ರೂಮ್ಗೆ ಹೋಗಬೇಕಾಗಿದೆ ಆದರೆ ಈಗಲೇ ಮಗು ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಯಾರ್ಯಾರು ಸಿಸ್ಟರ್ನ ಕರ್ಕೊಂಬ ಡಾಕ್ಟ್ರಿಗೆ ಫೋನ್ ಮಾಡು ಹಾಗೆ ಅಂತಂದರು ಆಗ ಆಯಾ ಹೇಳಿದ್ರು ಇಷ್ಟು ಹೊತ್ತಿನಲ್ಲಿ ಈ ಮಧ್ಯರಾತ್ರಿ ಒಳಗೆ ಆ ಡಾಕ್ಟರು ನರ್ಸ್ಗಳವರು ಯಾರು ಸಿಗಲ್ಲ ಬರಲ್ಲ ಏನು ಯೋಚನೆ ಮಾಡಬೇಡಿಮ್ಮ ನಾನು ಈ ಆಸ್ಪತ್ರೆ ಒಳಗೆ ಕೆಲಸ ಮಾಡೋದು ನಾನು ನಿಮ್ಮ ಜೊತೆಗೆ ಇರ್ತೇನೆ ಯೋಚನೆ ಮಾಡಬೇಡಿ ಹಾಗೆ ಅಂತಂದ್ಲು ಒಂದು ಐದು ನಿಮಿಷದ ಹತ್ತರಲ್ಲಿ ಪ್ರಸವವೇ ಆಯಿತು ಆ ಆಯಾ ಸಹಾಯ ಮಾಡಿದ್ರು ಮಗು ಹೆಣ್ಣು ಮಗು ಆಯಿತು ಗಡಿಯಾರ ತಲೆ ಎತ್ತು ನೋಡ್ತಾರೆ ಮೂರು ಹದಿನೈದು ಟೈಮು ಮಗು ಆಯಿತು ಅನಂತರ ಇವರೆಲ್ಲ ಬಂದರು ಹೋದವರೆಲ್ಲ ಅಷ್ಟರೊಳಗೆ ಆ ತ ಗಂಡ ಬಂದರು ಅಣ್ಣ ತಮ್ಮಂದರು ಬಂದರು ಅಮ್ಮ ಬಂದರು ಅವರೆಲ್ಲ ಅಷ್ಟೊತ್ತಿಗೆ ಪ್ರಸವ ಆಗಿ ಹೋಯಿತು ಆನಂತರ ಡಾಕ್ಟ್ರಿಗೆ ವಿಷಯ ತಿಳಿಸಿದರು ಡಾಕ್ಟ್ರು ಬಂದರು ಆಮೇಲೆ ಇದೆಲ್ಲ ವಿಷಯ ಆದಮೇಲೆ ಇದು ಹೇಗಾಯಿತು ಈ ಆಯಾ ಯಾರು ಅಂತ ಚರ್ಚೆ ಶುರುವಾಯಿತು ಆಗ ಅದನ್ನು ವಿಚಾರ ಮಾಡಿದಾಗ ಆ ಆಯಾ ಒಬ್ಬ ಮುಸ್ಲಿಂ ಮಹಿಳೆ ಅವಳು ಅದೇ ಆಸ್ಪತ್ರೆ ಒಳಗೆ ಕೆಲಸ ಮಾಡುವವಳು ಟಾಯ್ಲೆಟ್ ಕ್ಲೀನ್ ಮಾಡುವ ಕೆಲಸದಲ್ಲಿ ಅವಳನ್ನು ನಿಯೋಜನೆ ಮಾಡಿದ್ದಾರೆ ಅವಳು ದಿನ ಬಂದು ಟಾಯ್ಲೆಟಲ್ಲಿ ಕ್ಲೀನ್ ಮಾಡಿ ಹೋಗ್ತಾಳೆ ಅದೇ ಆಸ್ಪತ್ರೆಗೆ ಬರುವ ಒಬ್ಬ ಮುಸ್ಲಿಂ ಮಹಿಳೆ ಅಂತ ವರ್ತಮಾನ ಗೊತ್ತಾಯಿತು ಅವಳು ಎಷ್ಟು ಗಂಟೆಗೆ ಬರ್ತಾಳೆ ಅವಳು ಯಾಕೆ ಮಧ್ಯರಾತ್ರಿ ಮೂರು ಗಂಟೆಗೆ ಬಂದಿದ್ಳು ಹಾಗೆ ಅಂತ ಚರ್ಚೆ ಆಯಿತು ಇಲ್ಲ ಅವರು ಮೂರು ಗಂಟೆಗೆಲ್ಲ ಬರಲ್ಲ ಅವರು ಪ್ರತಿನಿತ್ಯ ಆರು ಗಂಟೆ ಮೇಲೆ ಬರೋದು ಅವರ ಆಸ್ಪತ್ರೆಗೆ ಹಾಗೆ ಅಂತಂದರು ಆ ದಿನವೂ ಆರು ಗಂಟೆ ಆದಮೇಲೆ ಆ ಮಾಮೂಲಾಗಿ ಆಯಾ ಆಸ್ಪತ್ರೆಗೆ ಬಂದಿದ್ದಾರೆ ಮಧ್ಯರಾತ್ರಿ ಬಂದ ಆಯಾ ಯಾರು ಆ ಅಲ್ಲಿ ಕೆಲಸ ಮಾಡುವ ಆಯಾ ಹಾಗೆಯೇ ಈ ಆಯಾನು ಕಾಣಿಸಿದ್ದಾರೆ ಆದರೆ ಮಧ್ಯರಾತ್ರಿ ಬಂದೇ ಇಲ್ಲ ಅವರು ಅವರು ಬಂದಿದ್ದು ಬೆಳಗ್ಗೆ ಆರು ಗಂಟೆ ಮೇಲೆ ಮನೆಗೆ ಬಂದ ಆಸ್ಪತ್ರೆಗೆ ಬಂದಿದ್ದಾರೆ ಆಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಮಾತ್ರ ನೆನಪಾಯಿತು ಅಯ್ಯೋ ಸುಮಾರು ಐದನೇ ತಿಂಗಳಿನಲ್ಲೇ ಕನಸಿನಲ್ಲಿ ಬಂದು ನಿನಗೆ ಸುಖಪ್ರಸವ ಆಗತ್ತೆ ಗುರುವಾರ ಮೂರು ಗಂಟೆ ಹದಿನೈದು ನಿಮಿಷಕ್ಕಾಗತ್ತೆ ನಿನ್ನ ಜೊತೆಗೆ ನಿನ್ನವರು ಯಾರೂ ಇರಲ್ಲ ನಾನೇ ಸಹಾಯಕ್ಕೆ ಬರ್ತೇನೆ ನಾನೇ ನಿಂತಿರ್ತೇನೆ ಏನು ಯೋಚನೆ ಮಾಡಬೇಡ ಅಂತ ರಾಘವೇಂದ್ರ ಸ್ವಾಮಿಗಳೇನು ಕನ ಅವತ್ತು ಕನಸಲ್ಲಿ ಕೆಲವು ತಿಂಗಳುಗಳ ಹಿಂದೆ ಕನಸಿನಲ್ಲಿ ಏನು ಹೇಳಿದ್ರು ಅದು ಒಂದು ನಿಮಿಷವೂ ಹೆಚ್ಚು ಆಗದೆ ಒಂದು ಘಟನೆಯೂ ಆಚೆ ಈಚೆ ಆಗದೆ ಅಷ್ಟೆಲ್ಲ ಘಟನೆಗಳು ಹಾಗೆ ಸಂಭವಿಸಿತ್ತು ಕೊನೆಯಲ್ಲಿ ತನ್ನ ಹೆಸರು ಗೋಪಿಕಾಂಬ ಅಂತ ನನ್ನ ತಾಯಿ ಹೆಸರಿಡು ಅಂತ ಹೇಳಿದ್ದಾರೆ ಹಾಗಾದರೆ ಕನಸಿನಲ್ಲಿ ಬಂದವರು ರಾಘವೇಂದ್ರ ಸ್ವಾಮಿಗಳೇ ಅಂತ ಅರ್ಥ ಆಯಿತು ಆದರೆ ಇಲ್ಲಿ ಸುಖ ಪ್ರಸವಕ್ಕೆ ಸಹಾಯ ಮಾಡಿದ ಆಯಾ ಅವಳು ಆ ಹೊತ್ತಿಗೆ ಬಂದೇ ಇರಲಿಲ್ಲ ಆರು ಗಂಟೆ ಮೇಲೆ ನಿತ್ಯ ಬರೋದು ಅವತ್ತು ಆರು ಗಂಟೆಗೆ ಬಂದಿದ್ದಾಳೆ ಅಂತ ವರ್ತಮಾನ ಗೊತ್ತಾಯಿತು ಆಗ ರಾಘವೇಂದ್ರ ಸ್ವಾಮಿಗಳು ಈ ರೂಪದಿಂದ ಬಂದು ಆ ಪ್ರಸವಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನು ಎಂದೂ ಕೈ ಬಿಡುವುದಿಲ್ಲ ಅನ್ನೋದು ಅವರಿಗೆ ಪಕ್ಕ ಅನುಭವಕ್ಕೆ ಬಂತು ಆ ಮಗುವಿಗೆ ಗೋಪಿಕಾಂಬ ಅಂತ ಹೆಸರಿಟ್ಟಿದ್ದಾರೆ ಆ ಮಗು ತಿಂಗಳ ಮಗುವಾಗಿದ್ದಾಗ ಏನಾದರೂ ಜ್ವರ ಬಂದು ಅತ್ತರೆ ಅಥವಾ ಏನಾದರೂ ನೋವಾಗಿ ಅತ್ತರೆ ಕೂಡಲೇ ಅವರು ಗುರುರಾಜ ನವರತ್ನಮಾಲೆ ಅಂತ ಒಂದು ಇದೆ ಅದರಲ್ಲಿ ಭೂಮಿಯನ್ನು ಕಾಪಾಡುವ ಗುರುರಾಜ ಜೋ ಜೋ ಅನ್ನುವ ಪದ್ಯವನ್ನು ಹಾಡಿದರೆ ಆ ಮಗು ಕೂಡಲೇ ಅಳು ನಿಲ್ಲಿಸ್ತಾ ಇತ್ತು ಕೂಡಲೇ ಅಳು ನಿಲ್ಲಿಸಿ ನಗನಗುತ್ತಾ ಇತ್ತು ಅದು ಇವತ್ತಿಗೂ ಅವರಿಗೆ ಅನುಭವಕ್ಕೆ ಬಂದ ಸಂಗತಿ ಅನ್ನುವುದನ್ನು ಅವರು ಹೇಳಿದ್ದಾರೆ ಇಂಥ ಒಂದು ಈ ಸಂತಾನ ಆದ ಮೇಲೆ ವೈದ್ಯರು ಹೇಳಿದ ಹಾಗೆ ಅವರಿಗೇನೇನು ಹೆಣ್ಮಕ್ಕಳ ತೊಂದರೆಗಳಿತ್ತು ಅಷ್ಟೂ ತೊಂದರೆ ಈ ಪ್ರಸವದ ಜೊತೆಯಲ್ಲೇ ಪರಿಹಾರ ಆಯಿತು ಹಾಗಾಗಿ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ ಶಾರೀರಿಕವಾದ ಎಲ್ಲ ದೋಷಗಳನ್ನು ನಾಶ ಮಾಡಿ ಅವ್ಯಾತ್ ರಾಘವೇಂದ್ರ ಪ್ರಭುಗಳು ನಮ್ಮನ್ನು ಕಾಪಾಡಲಿ ಅನ್ನುವ ಕೋರಿಕೆ ರಾಘವೇಂದ್ರ ಸ್ತೋತ್ರದಲ್ಲಿ ಏನು ಬಂದಿದೆ ಅದನ್ನು ಮನಸಾರೆ ಅನುಭವಿಸಿದ ಮಹಾನುಭಾವರು ಶ್ರೀಮತಿ ವಿಜಯ ಕಾಮರಾಜ್ ಅವರು ಅನ್ನುವುದನ್ನು ನಾವಿಲ್ಲಿ ನೆನೆಸಿಕೊಳ್ಬೇಕು ಜೊತೆಯಲ್ಲಿ ಆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿಂದತ್ವ ಸಂತಾನವನ್ನು ಸಂಪತ್ತನ್ನು ಜ್ಞಾನಭಕ್ತಿ ವೈರಾಗ್ಯಗಳನ್ನು ವಾಕ್ಪಾಠವ ದೇಹಪಾಠಗಳನ್ನೆಲ್ಲ ನಮಗೆ ಕೊಟ್ಟು ನಮ್ಮ ಶಾರೀರಿಕ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೋರಿಕೊಳ್ಳುವ ಈ ಶ್ಲೋಕ ಎಷ್ಟು ಅನ್ವರ್ಥವಾಗಿದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ರಾಘವೇಂದ್ರ ಪ್ರಭುಗಳು ಹೇಗೆ ಅನುಗ್ರಹ ಮಾಡ್ತಾರೆ ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಈ ಘಟನೆಯನ್ನು ಶ್ರೀಮತಿ ವಿಜಯ ಕಾಮರಾಜ್ ಅವರ ಜೊತೆಯಲ್ಲಿ ಮಾತನಾಡಿ ಅವರ ಯಜಮಾನರು ಕಾಮರಾಜ್ ಅವರ ಜೊತೆಯಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡಿ ಅಧಿಕೃತವಾಗಿ ಇದನ್ನು ಚ ಚೆನ್ನೈಯಲ್ಲಿರುವ ಇರುವಂತಹ ಶ್ರೀ ಅಮ್ಮನ್ ಸತ್ಯನಾಥನ್ ಅನ್ನುವವರು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ ಹಾಗಾಗಿ ಅಧಿಕೃತವಾದ ಮಾಹಿತಿಯ ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ನಮ್ಮೆಲ್ಲರಿಗೂ ಕೂಡ ಗುರುರಾಯರ ಕರುಣೆಯ ಒಂದು ವೈಶಾಲ್ಯವನ್ನು ತೋರಿಸುವಂಥದ್ದು ಎಂಬುದಾಗಿ ಇಂಥ ಒಂದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದ ಮಹಿಮೆಯನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಮಹಾನುಭಾವರ ಆರಾಧನೆಯ ಕಾಲದಲ್ಲಿ ತತ್ವಜ್ಞಾನ ಪ್ರಸರಣಕ್ಕೋಸ್ಕರ ಆರಂಭಗೊಂಡ ಸಂಸ್ಥೆ ಜ್ಞಾನಗಮ್ಯ ಪ್ರಸರಣ ಸಂಸ್ಥೆ ಇದೀಗ ಆರು ವರ್ಷ ತುಂಬಿ ಏಳನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದೆ ಇಂತಹ ಏಳನೇ ವರ್ಷದ ಜ್ಞಾನಗಮ್ಯ ತತ್ವಪ್ರಸರಣ ಸಂಸ್ಥೆಯ ಒಂದು ಹುಟ್ಟಿದ ಹಬ್ಬದ ಸಮಾರಂಭದಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದ ಸಂತಾನವಾದ ಈ ಒಂದು ರೋಚಕ ಮಹಿಮೆಯ ಅನುಸಂಧಾನವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ ಈ ಸಂಚಿಕೆಯ ವಾಂಗ್ಮಯ ಸೇವೆಯನ್ನು ಶ್ರೀ ಅರುಣ್ ವತ್ಸ ಮತ್ತು ಕುಟುಂಬದವರು ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಶ್ರೀ ರಾಘವೇಂದ್ರ ತೀರ್ಥ ಗುರು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಸೀತಾಪತಿ ದೇವರ ಅನುಗ್ರಹವಾಗಲಿ ಮತ್ತು ಜ್ಞಾನಗಮ್ಯ ಪ್ರಸರಣ ಸಂಸ್ಥೆಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪೂರ್ಣ ಅನುಗ್ರಹದಿಂದ ಇನ್ನಷ್ಟು ಸಮಾಜಕ್ಕೆ ತತ್ವಜ್ಞಾನವನ್ನು ತಲುಪಿಸುವುದರಲ್ಲಿ ಯಶಸ್ಸನ್ನು ಪಡೆಯಲಿ ಎಂದು ಕೋರ್ತಾ ಈ ಸಂಚಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಕೃಷ್ಣಾರ್ಪಣ ಮಸ್ತು ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ करोमि यद्यत् सकलं परस्मै नारायणायेति समर्पयामि यः सर्वगुणसम्पूर्णः सर्वदोषविवर्जितः प्रीयतां प्रीतये वालं विष्णुर्मे परमसुहृत् प्रीणयामो वासुदेवं देवतामण्डल अखण्डमण्डनं प्रीणयामो वासुदेवम्